ಮನಿ ಸೀಕ್ರೆಟ್ಸ್ ಹಾಗೂ ಸ್ಟಾಕ್ ಮಾರ್ಕೆಟ್ ಸೀಕ್ರೆಟ್ಸ್ ಇದು ವಿಸ್ತಾರ ನ್ಯೂಸ್ನ ಎಕ್ಸಿಕ್ಯೂಟಿವ್ ಎಡಿಟರ್ ಶರತ್ ಎಂಎಸ್ ಅವರು ರಚಿಸಿರುವ ಪುಸ್ತಕ. ಹಣಕಾಸಿನ ವಿಷಯದಲ್ಲಿ ಅತ್ಯಂತ ವಿಶ್ವಾಸಾರ್ಹ ಹೆಸರು. ಒಂದೇ ಪುಸ್ತಕದಲ್ಲಿ ಎರಡು ಜೀವನದ ಬಹು ಮೌಲ್ಯಯುತ ವಿಷಯಗಳನ್ನು ಕಲಿಯೋದಕ್ಕೆ ಸಿಗುತ್ತೆ. ಈ ಪುಸ್ತಕವನ್ನ ನೀವು ಪಡ್ಕೊಳ್ಬೇಕು, ಓದಬೇಕು ಅಂತಾದರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ. ಆ ಲಿಂಕ್ ಅನ್ನು ಕ್ಲಿಕ್ ಮಾಡೋ ಮುಖೇನ ಬುಕ್ ಮಾಡ್ಕೊಳ್ಬಹುದು. ಎಲ್ಲ ಬುಕ್ ಸ್ಟೋರ್ಗಳಲ್ಲೂ ಈ ಪುಸ್ತಕದ ಪ್ರತಿಯನ್ನ ನೀವು ಪಡ್ಕೊಳ್ಳೋದಕ್ಕೆ ಅವಕಾಶ ಇದೆ. ಅದೇ ಡಿಸ್ಕ್ರಿಪ್ಷನ್ ಅಲ್ಲಿ ಕೆಲ ಕಾಂಟ್ಯಾಕ್ಟ್ ನಂಬರ್ಸ್ ಇದ್ದಾವೆ ಪಬ್ಲಿಕೇಶನ್ಸ್ದು. ಆ ನಂಬರ್ಗಳಿಗೆ ಕರೆ ಮಾಡೋ ಮುಖೇನ ನೀವು ಈ ಬುಕ್ ಅನ್ನು ಪಡ್ಕೊಳ್ಳೋದಕ್ಕೆ ಮಾಹಿತಿಯನ್ನ ಸಂಗ್ರಹಿಸಬಹುದು. ಸಾಮಾನ್ಯವಾಗಿ ತಿಂಗಳ ಸಂಬಳವನ್ನು ನೆಚ್ಚಿಕೊಂಡು ನಾವು ಒಂದಷ್ಟು ಚೌಕಟ್ಟನ್ನು ಮಾಡ್ಕೊಂಡಿರ್ತೀವಿ. ನನ್ನ ತಿಂಗಳ ಖರ್ಚು ಇಷ್ಟು, ಇಷ್ಟು ಸೇವ್ ಮಾಡಬಹುದು ಅಂತ. ಒಂದು ವರ್ಷನೋ ಎರಡು ವರ್ಷನೋ ಆದಮೇಲೆ ಸ್ಯಾಲ್ರಿ ರೈಸ್ ಆಯಿತು ಅಂದ್ಕೊಳ್ಳಿ. ಆಗ ನೀವು ಏನು ಮಾಡ್ತೀರಿ? ನಿಮ್ಮ ಸಂಬಳ ಜಾಸ್ತಿ ಆದಂತೆ ನಿಮ್ಮ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗು ಜಾಸ್ತಿ ಆಗುತ್ತೆ. ಇದಕ್ಕೆ ಲೈಫ್ ಸ್ಟೈಲ್ ಇನ್ಫ್ಲೇಷನ್ ಅಂತ ಅಂತಾರೆ. ಅದಕ್ಕೆ ನಾವು ಒಳಗಾಗಬಾರ್ದು. ನಾವೊಂದು ಚೌಕಟ್ಟು ಹಾಕ್ಕೊಂಡಿದ್ವಿ, ಆ ಚೌಕಟ್ಟಿನ ಒಳಗೇನೆ ಇನ್ನಷ್ಟು ಸ್ಯಾಕ್ರಿಫೈಸ್ಗಳನ್ನು ಮಾಡಿ ಆದಷ್ಟು ನಾವು ಉಳಿಕೆ ಮಾಡೋದಕ್ಕೇನೆ ಸ್ವಲ್ಪ ಕಾಂಟ್ರಿಬ್ಯೂಟ್ ಮಾಡೋದ್ರ ಬಗ್ಗೆ ಯೋಚನೆ ಆದರೂ ಮಾಡಬೇಕು. ಕಟ್ಟರಾಗೆ ಇಲ್ಲ ಮಾಡಲೇಬೇಕು ಅಂತ ಹಾಗಲ್ಲ, ಕಟ್ ಥ್ರೋಟ್ ಅಂತಲ್ಲ, ಬಟ್ ಸ್ಟಿಲ್ ನಿಮ್ಮ ಆಲೋಚನೆ ಆ ಕಡೆಗಿರಲಿ ಅಂತ. ಇದರ ಇಂಪ್ಯಾಕ್ಟ್ ಏನು, ಎಷ್ಟು ಪವರ್ಫುಲ್ ಅನ್ನೋದ್ರ ಬಗ್ಗೆ ಒಂದು ಎಕ್ಸಾಂಪಲ್ನ ಮುಖೇನ ತಿಳ್ಕೊಳ್ಳೋಣ. ಒಂದು ರಫ್ ಎಸ್ಟಿಮೇಟು 5,000 ರೂಪಾಯಿ ನೀವು ಹಾಕ್ತಾ ಇದ್ದೀರಿ ಅಂದ್ಕೊಳ್ಳಿ ಪ್ರತಿ ತಿಂಗಳು. ಅದು ಒಂದು 12% ಬೆಳೀತಾ ಇದೆ ಅಂತ ಅಂದ್ಕೊಳ್ಳಿ. ಆಗ ಒಂದು 35 ವರ್ಷದಲ್ಲಿ ನಿಮ್ಮ ಹಣ ಎಷ್ಟು ಬೆಳ್ಕೊಳ್ಳುತ್ತೆ ಅನ್ನೋ ಅಂದಾಜನ್ನು ನೀವು ಪರಿಗಣಿಸಿದರೆ 5,000 ರೂಪಾಯಿ 12% ಇಂಟ್ರೆಸ್ಟ್ ರೇಟ್ನಂತೆ 35 ವರ್ಷದಲ್ಲಿ 3,20,00,000 ಬೆಳ್ಕೊಳ್ಳುತ್ತೆ. ಈಗ ನಾವು ಈ ಲೈಫ್ ಸ್ಟೈಲ್ ಇನ್ಫ್ಲೇಷನನ್ನು ಪಕ್ಕಕ್ಕೆ ಇಟ್ಬಿಡೋಣ. ಸ್ಯಾಲ್ರಿ ಜಾಸ್ತಿ ಆಯಿತು, ಆಗ ನಾನು ಸಹ ಹೂಡಿಕೆಯ ಮೊತ್ತವನ್ನು ಜಾಸ್ತಿ ಮಾಡ್ತೀನಿ. ಪ್ರತಿ ವರ್ಷ 10% ನಾನು ಈ ಹೂಡಿಕೆಯನ್ನು ಜಾಸ್ತಿ ಮಾಡ್ತಾ ಹೋಗ್ತೀನಿ. ಅಂದರೆ ಈ ವರ್ಷ 5,000 ರೂಪಾಯಿ ಹಾಕ್ತಿದ್ದೀನಿ, ಮುಂದಿನ ವರ್ಷ 5,500 ರೂಪಾಯಿ, ಹೀಗೆ ಜಾಸ್ತಿ ಆಗ್ತಾ ಹೋಗುತ್ತೆ ಅಂತ ಲೆಕ್ಕಕ್ಕೆ ಇಟ್ಕೊಳ್ಳಿ. ಆಗ 5,000 ರೂಪಾಯಿ 12% ಇಂಟ್ರೆಸ್ಟ್ ರೇಟ್ನಂತೆ 35 ವರ್ಷದಲ್ಲಿ ನೀವು ಕೈಯಿಂದ ಹಾಕೋದು 56,70,000 ರೂಪಾಯಿ ಅಷ್ಟೇ. ನಿಮ್ಮ ಹಣ ಓವರಾಲ್ ಬೆಳ್ಕೊಳ್ಳೋದು 5,60,00,000ಕ್ಕೆ. ಅಂದರೆ 3,20,00,000 ಇಲ್ಲಿ 5,60,00,000 ಇಲ್ಲಿ ಆಲ್ಮೋಸ್ಟ್ 2,40,00,000ವನ್ನು ಪ್ರತಿ ವರ್ಷ ನೀವು 10% ನಿಮ್ಮ SIP ಯನ್ನು ಜಾಸ್ತಿ ಮಾಡೋದ್ರಿಂದ ಗಳಿಸೋದಕ್ಕೆ ಅವಕಾಶ ಇದೆ, ಪ್ರೊವೈಡೆಡ್ 100% ರಿಟರ್ನ್ಸ್ ಸಿಕ್ಕರೆ. ಇದನ್ನು ಯಾರೂ ಗ್ಯಾರಂಟಿ ಮಾಡೋದಿಲ್ಲ, ಮಾರ್ಕೆಟ್ ಲಿಂಕ್ಡು, ಅದೇ ರಿಸ್ಕ್ ಸಹ ಇರುತ್ತೆ. ಬಟ್ ಸ್ಟಿಲ್ ಯೋಚನೆ ಮಾಡಿ, 100% ಅಲ್ಲದೆ ಹೋದರೂ 10% ಅಂತಲೇ ಲೆಕ್ಕ ಹಾಕ್ಕೊಳ್ಳಿ. 35 ವರ್ಷಕ್ಕಲ್ಲದೆ ಹೋದರೆ ಬರೀ ನೀವು 30 ವರ್ಷನೇ ಹೂಡಿಕೆ ಮಾಡ್ತೀರಿ ಅಂತ ಅಂದ್ಕೊಳ್ಳಿ. ಡೆಫಿನೆಟ್ಲಿ ನಿಮ್ಮ ಲೈಫ್ ಸ್ಟೈಲ್ ಇನ್ಫ್ಲೇಷನ್ಗೆ ಕಂಪೇರ್ ಮಾಡಿಕೊಂಡ್ರೆ ನಿಮ್ಮ ಉಳಿತಾಯದ ಹಣ ಸೋರಿಕೆ ಆಗ್ತಾ ಹೋಗುತ್ತೆ. ಅದು ಇನ್ಫ್ಲೇಟೆಡ್ ಅಮೌಂಟ್ನಲ್ಲಿ ಹೆಚ್ಚು ಖರ್ಚು ಮಾಡ್ತಿದ್ದೀರಿ, ಜಾಸ್ತಿ ಉಳಿಸ್ತಿಲ್ಲ ಅಂತ ಅಂದ್ಕೊಂಡ್ರೆ ನಿಮ್ಮ ಹತ್ರ ಉಳ್ಕೊಳ್ಳೋ ಹಣದ ವ್ಯಾಲ್ಯೂನು ಕಡಿಮೆ ಆಗ್ತಾ ಹೋಗುತ್ತೆ ದಿನೇ ದಿನೇ. ಆ ಕಾರಣಕ್ಕೆ ಇನ್ಫ್ಲೇಷನನ್ನು ಬೀಟ್ ಮಾಡುವ ಯಾವುದೇ ಹೂಡಿಕೆ ಆದ್ರೂ ನಿಮ್ಮ ಹೂಡಿಕೆಯ ಮೊತ್ತವನ್ನು ಜಾಸ್ತಿ ಮಾಡೋದು ಯಾವತ್ತಿದ್ರೂ ಲಾಭದಾಯಕನೇ. ಸೊ 10% ಅಂತ ಕಡೆಗಣಿಸಬೇಡಿ, ಸಂಬಳ ಜಾಸ್ತಿ ಆದಂತೆ ಹೂಡಿಕೆಯನ್ನು ಅನುಗುಣವಾಗಿ ಜಾಸ್ತಿ ಮಾಡ್ತಾ ಹೋಗಿ. ಈ ಸ್ಟ್ರಾಟಜಿ ನಿಮ್ಮ ಸಹಾಯಕ್ಕೆ ಬರುತ್ತೆ ಅಂತ ನಾನು ಭಾವಿಸ್ತೀನಿ. ಇಂಥ ಇನ್ನಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋದಕ್ಕೆ ವಿಸ್ತಾರ ಮನಿ ಪ್ಲಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಮರೆಯದೆ ಕ್ಲಿಕ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ ಜನಪರ.